ನಡೆವೆ ದೂರ ಎಲ್ಲಿ ಲೋಕವೇ ಈ ಲೋಕವೆಲ್ಲ ದೂರ ಎಲ್ಲಿ ಶೋಕವೇ ಎಲ್ಲಿ ನಡೆವೆ ದೂರ ನಗುವಾಗಿಲ್ಲದೆಂತರು ಅಳುವಾಗ ಯಾರು ಇಲ್ಲ ನಗುವಾಗಿಲ್ಲದೆಂತರು ಅಳುವಾಗ ಯಾರು ಇಲ್ಲ ಕುಳ್ಳಲ್ಲಿ ನಗುವಾಗ ನಲಿದೆ ವಿಚಾರ ಎಲ್ಲಿ ನಡೆವೆ ದೂರ ಎಲ್ಲಿ ಲೋಕವೇ ಈ ಲೋಕವೆಲ್ಲ ದೂರ ಎಲ್ಲಿ ಶೋಕವೇ ಎಲ್ಲಿ ನಡೆವೆ ದೂರ ನೆರಳನ್ನು ನೀಡುವಂತಗ ಮರವನ್ನೆ ಕಡಿವರಿಲ್ಲ ನೆರಳನ್ನು ನೀಡುವಂತಗ ಮರವನ್ನೆ ಕಡಿವರಿಲ್ಲ ನಿಸ್ವಾರ್ಥ ಜೀವಿಗಳಿಗೆ ಎಲ್ಲಿ ನಡೆವೆ ದೂರ ಎಲ್ಲಿ ಲೋಕವೇ ಈ ಲೋಕವೆಲ್ಲ ದೂರ ಎಲ್ಲಿ ಲೋಕವೇ ಎಲ್ಲಿ ನಡೆವೆ ದೂರ ನಾನೆಂತ ಕಟುಕ ಶ್ರೀರಾಮಚಂದ್ರನಂತ ನನ್ನ ಧರ್ಮಣ್ಣ ಸೀತಾ ಮಾತೆಯಂತ ನನ್ನ ಅತ್ತಿಗೆ ಲಕ್ಷ್ಮಣನಂತ ನನ್ನ ಮತ್ತೊಬ್ಬ ಅಣ್ಣ ವಿನಯ್ ಇವರುಗಳ ಪ್ರೀತಿ ವಾತ್ಸಲ್ಯದಲ್ಲಿ ಬೆಳೆದ ನಾನು ಅವರ ಬಾಳಿಗೆ ಕಂಟಕ ಪ್ರಿಯನಾದೆ ನಾನೆಂತ ದುರ್ದೈವಿ ವಿವೇಚನೆ ಮಾಡದೆ ದುಡುಕಿ ತಾರಾಳನ್ನು ವಿವಾಹವಾಗಿ ನಮ್ಮ ಸಂಸಾರದ ಅವನತಿಗೆ ನಾನೇ ಕಾರಣನಾಗಿ ಬಿಟ್ಟೆನಲ್ಲ ಅಣ್ಣ ಹತ್ತಿಗೆ ಈ ನತದೃಷ್ಟ ಮೈದುನನ್ನು ನಾಲ್ಕು ಸಮಿಸಿ ನಿಮ್ಮ ಪ್ರೀತಿಯ ಅಂಬಲಕ್ಕಾಗಿ ನಾನು ನಿಮ್ಮನ್ನು ಹುಡುಕುತ್ತಿರುವೆ ಆದರೆ ನಿಮ್ಮ ಸುಳಿವು ಕಾಣದೆ ದಿಕ್ಕು ತಪ್ಪಿ ಅನಾಥನಾಗಿ ಬೀದಿ ಬೀದಿ ಸುತ್ತುತ್ತಿರುವೆ ಇನ್ನು ನನ್ನಿಂದ ನಡೆಯಲು ಆಗುತ್ತಿಲ್ಲ ಅಣ್ಣ ಅದಕ್ಕೆ ನಿಮ್ಮ ಹತ್ರ ನಾನು ಮಾಡಿದ ತಪ್ಪಿಗೆ ಸಮಯವನ್ನು ಯಾಚಿಸಿ ನಿಮ್ಮ ಜೊತೆ ಬದುಕಬೇಕೆಂಬ ನನ್ನ ಕನಸು ಅಗ್ನಿಕುಂಡದಲ್ಲಿ ಸುಟ್ಟು ಬೂದಿಯಾಗ್ತಾ ಇದೆ ಅಣ್ಣ ಹತ್ತಿಗೆ ಮುಂದಿನ ಜನ್ಮ ಅಂತಿದ್ರೆ ಆ ಜನ್ಮದಲ್ಲಿ ಅಣ್ಣನಿಗೆ ಒಳ್ಳೆಯ ತಮ್ಮನಾಗಿ ಹತ್ತಿಗೆ ಆಸರೆಯ ಮೈದುನನಾಗಿ ಹುಟ್ಟಿ ನನ್ನ ಪಾಪ ಪರಿಹಾರ ಮಾಡಿಕೊಳ್ತೇನೆ ಅಯ್ಯೋ ಮೀದು
ಸರಿ ಸರ್, ಯಾರು ಭಿಕ್ಷುಕ ಹಸಿವು ತಾಳ್ದಾರ್ದೆ ಬಿದ್ದಿರೋ ಕಾಣಿಸುತ್ತೆ, ಸ್ವಲ್ಪ ಅವ್ರನ್ನ ಎಚ್ಚರ ಮಾಡಿ. ಎಲ್ಲ ಮನೆ ಕತ್ತವೆ ಸರ್, ಹೇಳಿ ಮೇಲೆ ಹೇಳಿ, ಹೇಳಪ್ಪ ಏನಾಗೈತಿ ನಿಮ್ಗೆ, ನಿಮ್ದು ಯಾವೂರು? ಹೇಳಪ್ಪ. ನೋಡಿ ಸರ್, ನಿಮ್ದು ಯಾವೂರಪ್ಪ, ಇಲ್ಲಿಗೆ ಯಾಕೆ ಬೈದಿರಾ ಸರ್? ನೀವೇನು ಕೆಲಸ ಮಾಡ್ತಿದ್ದೀರಾ? ನಮ್ದು ಮದ್ದೂರು ಪಕ್ಕ ತೈಲೂರು ಸರ್. ನಾವು ಇಲ್ಲಿ ನಮ್ಮ ಅಣ್ಣ ಅತ್ತಿಗೆ ನೋಡಿಕೊಂಡು ಬಂದೆ. ನಾನು ಊಟ ಮಾಡಿ ಸುಮಾರು ದಿನಗಳೇ ಆಯ್ತು ಸರ್, ಅದಕ್ಕೆ ಸುಸ್ತಾಗಿ ಬಿದ್ದುಬಿಟ್ಟೆ ಸರ್. ಸರ್, ಇವರು ಯಾರು ಸುಸ್ತಾಗಿ ಬಿದ್ದುಬಿಟ್ಟಿದಾರಂತೆ, ಅದು ಅಲ್ಲದೆ ಯಾರು ನೋಡಿಕೊಂಡು ಮೇಲೆ ಬೈದಾರಂತೆ ಸರ್. ಊಟ ಮಾಡಿ, ಯಾರನ್ನೋ ಹುಡುಕ್ತಾ ಇದ್ದಾರೆ. ಅಲ್ಲಪ್ಪ, ಯಾರು ಅಣ್ಣ ವಿಶಾಲ್ ಅಣ್ಣ. ಏನೋ ಇದೆಲ್ಲ, ಯಾಕೋ ಯಾಕೋ ಹೀಗಾಗ್ಬಿಟ್ಟಿದ್ಯಾ? ಅಲ್ಲ ಕಣೋ, ಯಾರು ನೋಡ್ತಾ ಇದೆಯೋ? ನಾನು ಹುಡುಕ್ತಾ ಇರೋದು ನನ್ನ ಧರ್ಮಣ್ಣ ಮತ್ತು ನನ್ನ ಸರಳ ಅತ್ತಿಗೆನಣ್ಣ. ಏನು ಅಣ್ಣ, ಅತ್ತನ ಹುಡುಕ್ತಾ ಇದ್ಯಾ? ಅವರು ನಿನ್ನ ಹತ್ರ ಇಲ್ವಾ? ಇಲ್ಲ ಅಣ್ಣ, ಅವರು ಮನೆ ಬಿಟ್ಟು ಸುಮಾರು ದಿನಗಳೇ ಆದು. ನನ್ನ ಹೆಂಡತಿ ಅವರಿಗೆ ಕೊಡಬಾರದ ತೊಂದರೆಗಳನ್ನು ಕೊಟ್ಟು ಮನೆಯಿಂದ ಆಚೆ ಹಾಕಿದ್ದಾಳೆ. ನಾನು ಅವರನ್ನ ಎಲ್ಲ ಕಡೆ ಅಲೆದು ಹುಡುಕಿದರು, ಅವರ ಸುಳಿವೇ ಸಿಕ್ಕಿಲ್ಲ ಅಣ್ಣ, ಸುಳಿವೇ ಸಿಕ್ಕಿಲ್ಲ. ಅಯ್ಯೋ ದೇವರೇ, ಏನಪ್ಪ ನಿನ್ನ ಪವಾಡ? ಇನ್ನು ನಿನಗೆ ನಮ್ಮ ಮೇಲೆ ಕರುಣೆ ಅನ್ನೋದೇ ಹುಟ್ಟಿಲ್ವಾ? ಯಾಕಪ್ಪ, ನನ್ನಿಂದಾಗಿ ನನ್ನ ಮನೆಯವರೆಲ್ಲ ಸ್ಮಶಾನ ಮೌಢವಾಗಿ ದಿಕ್ಕಾಪಾಲಾಗಿ ಹಲಿಯುವಾಗೆ ಮಾಡಿದೆ. ನಾನು ದೀಪಾಳನ್ನ ಪ್ರೀತಿ ಮಾಡಿದ್ದೆ ತಪ್ಪ. ಆ ನನ್ನ ದೇವತೆಗಾಗಿ ನನ್ನ ಹೃದಯದಲ್ಲಿ ಗರ್ಭಗುಡಿಯನ್ನು ಕಟ್ಟಿ ಪೂಜೆ ಮಾಡಿದ್ದು ತಪ್ಪ. ಇಲ್ಲ, ನಾವು ಪ್ರೀತಿ ಮಾಡುತ್ತಿರುವ ವಿಚಾರವನ್ನ ನನ್ನ ಅಣ್ಣ ಅತ್ತೆ ಗುರು ಹಿರಿಯರಿಗೆ ತಿಳಿಸಿ ಮದುವೆ ಆಗೋಣ ಅಂತ ಹೇಳಿದ್ದು ತಪ್ಪ. ದೀಪ, ನೀನು ನಿಗೂಢವಾಗಿ ಆತ್ಮಹತ್ಯೆ ಮಾಡಿಕೊಂಡು ನನ್ನನ್ನ ಕಳಗ್ಗನೆಂಬ ಗುಂಪಿಗೆ ಸೇರಿಸಿ ನೀನೇನು ಸತ್ತು ಸ್ವರ್ಗ ಸೇರ್ಕೊಂಡು ನನ್ನನ್ನು ಪ್ರೀತಿ ಮಾಡಿ ನನಗೆ ಮೋಸ ಮಾಡಿ ನನ್ನ ಹೃದಯದಲ್ಲಿ ಹಲ್ಲೋಲ ಕಲ್ಲೋಲ ಮಾಡಿ ನೀನು ಸುಖವಾಗಿ ಸ್ವರ್ಗ ಸೇರ್ಕೊಂಡೆ. ಆದರೆ ನಿನ್ನ ತಂಗಿ ತಾರ ನಿಜ ಅಂತ ಏನು ಅಂತ ತಿಳಿಯದೆ ನಮ್ಮ ಸಂಸಾರದಲ್ಲಿ ಒಬ್ಬಳಾಗಿ ಬಂದು ನಮ್ಮ ಸಂಸಾರವನ್ನು ನಾನೇ ದೀಪಾಳ ಸಾವಿಗೆ ಕಾರಣ ಅಂತ ತಿಳಿದು ನನ್ನ ಸಂಸಾರವನ್ನೇ ಹಾಳು ಮಾಡಿ ನಮ್ಮೆಲ್ಲರನ್ನು ದಿಕ್ಕಪಾಲಾಗಿ ಹೊಲಿಯೋಗೆ ಮಾಡಿಬಿಟ್ಟು ಇದೆಲ್ಲ ನನ್ನ ಯಾವ ಜನ್ಮದ ತಪ್ಪಿಗೆ ನನಗೆ ಈ ಶಿಕ್ಷೆ? ಈ ಪಾಪಿಗೆ ಶಿಕ್ಷೆ ಇಲ್ವಾ? ಏನಣ್ಣ ನೀನು ಹೇಳ್ತಾ ಇರೋದೆಲ್ಲ ನಿಜನಣ್ಣ. ತಾರಾ ತನ್ನ ಅಕ್ಕ ದೀಪಾಳ ಆತ್ಮಹತ್ಯೆಗೆ ನೀನೇ ಕಾರಣ ಅಂತ ತಿಳಿದು ನಮ್ಮ ಸಂಸಾರನ ಹಾಳು ಮಾಡೋದಕ್ಕೆ ನನ್ನ ಹಿಂದೆ ಹಾಕಿ ನಮ್ಮ ಮನೆಗೆ ಬಂದ, ಇದೆಲ್ಲ ಸತ್ಯನ ಅಣ್ಣ? ಹೌದಪ್ಪ, ಇದೆಲ್ಲ ಸತ್ಯನೇ. ನಾನೊಬ್ಬ ಮನೆಯಿಂದ ದೂರ ಹೋದ್ರೆ ನಮ್ಮ ಕುಟುಂಬ ಚೆನ್ನಾಗಿರುತ್ತೆ ಅಂತ ನಾನು ಮನೆಯಿಂದ ದೂರ ಹೋದೆ. ಆದ್ರೆ ತಾರಾಳನ ಕೆಟ್ಟ ದೃಷ್ಟಿಯಿಂದ ನೋಡುವಂತ ಕಟ್ಟುಕ ನಾನು ಅಲ್ಲ ಕಣೋ. ನಾನಲ್ಲ ಅಣ್ಣ, ನನಗೆ ಈಗೆಲ್ಲ ಅರ್ಥ ಆಯ್ತಣ್ಣ. ಆದ್ರೆ ನಾನು ನಿನ್ನ ಒಡ ಹುಟ್ಟಿದವನಾಗಿ ನಿನ್ನ ಒಳ್ಳೆಯ ಗುಣಗಳನ್ನು ಅರಿಯದೆ ನನ್ನ ಹೆಂಡತಿಯ ಮಾತುಗಳನ್ನು ನಂಬಿ ನಿನ್ನ ಮೇಲೆ ಸಂಶಯ ಪಟ್ಟನಲ್ಲ, ನಾನೆಂತ ಪಾಪಿ ಅಣ್ಣ, ನಾನೆಂತ ಪಾಪಿ.
ವಿಶಾಲ್, ಈಗ ಕಳೆದು ಹೋದ ಘಟನೆ ಬಗ್ಗೆ ಚಿಂತಿಸಿ ಫಲ ಇಲ್ಲ. ಮೊದಲು ಅಣ್ಣ ಅದಕ್ಕೆ ಎಲ್ಲಿದ್ದಾರೆ ಅಂತ ಹುಡುಕ್ಬೇಕು. ಬಾ ನನ್ನ ಜೊತೆಲಿ. ಇಲ್ಲೇ ಒಂದು ಪಕ್ಕದಲ್ಲಿ ಸ್ಮಶಾನ ಇದೆ, ಅಲ್ಲಿ ನನ್ನ ಕೇಸ್ಗೆ ಮುಖ್ಯ ಸಾಕ್ಷಿಯಾಗಿರ್ತಕ್ಕಂತ ವೀರಭದ್ರ ಅನ್ನೋರನ್ನ ನೋಡ್ಬೇಕು. ಅವ್ರನ್ನ ನೋಡ್ಕೊಂಡು ಅಣ್ಣ ಅದಕ್ಕೆ ನಾ ಹುಡ್ಕೋಣ. ಬಾ ನನ್ನ ಜೊತೆಲಿ. ಸರಿ ಕಸ್ತೂರಿ.